ಶ್ರುತಿ ಹರಿಹರನ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಬಂಧನ ಭೀತಿ ಎದುರಿಸುತ್ತಿದ್ದ ಆಕ್ಷನ್ ಕಿಂಗ್ ಅರ್ಜುನ್ ಸರ್ಜಾಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಇದು 3 ವರ್ಷದ ಹಳೆ ಪ್ರಕರಣವಾಗಿದ್ದು ಈಗ ಬಂಧಿಸುವ ಅವಶ್ಯಕತೆ ಇಲ್ಲ ಎಂದಿದೆ ಹೈಕೋರ್ಟ್. ಶ್ರುತಿ ಹರಿಹರನ್ ಮಾಡಿರುವ ಮೀಟು ಆರೋಪದ ಕೇಸ್ನಲ್ಲಿ ಅರ್ಜುನ್ ಸರ್ಜಾಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಸರ್ಜಾ ಅವರನ್ನ ಬಂಧಿಸದಂತೆ ಹೈಕೋರ್ಟ್ ಮಧ್ಯಂತರ ಆದೇಶ ನೀಡಿದೆ. ಕಬ್ಬನ್ ಪಾರ್ಕ್ ಎಫ್ಐಆರ್ ರದ್ದು ಕೋರಿ ನಟ ಅರ್ಜುನ್ ಸರ್ಜಾ ಅರ್ಜಿ ಸಲ್ಲಿಸಿದ್ರು. ಇದರ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಪಿಎಸ್ ದಿನೇಶ್ ಕುಮಾರ್ ಅವರಿದ್ದ ಏಕಸದಸ್ಯ ಪೀಠ ಮುಂದಿನ ವಿಚಾರಣೆಯವರೆಗೆ ಅವರನ್ನ ಬಂಧಿಸದಂತೆ ಕಬ್ಬನ್ ಪಾರ್ಕ್ ಠಾಣೆ ಪೊಲೀಸರಿಗೆ ಸೂಚಿಸಿದೆ. ಹಾಗೆಯೇ ಸರ್ಜಾ ವಿರುದ್ಧದ ತನಿಖೆಗೆ ಯಾವುದೇ ಅಡ್ಡಿ ಇಲ್ಲವೆಂದು ಸ್ಪಷ್ಟಪಡಿಸಿದೆ. ವಿಚಾರಣೆ ವೇಳೆ ಅರ್ಜುನ್ ಸರ್ಜಾ ಪರ ಹಿರಿಯ ವಕೀಲ ಬಿವಿ ಆಚಾರ್ಯ ವಾದ ಮಂಡಿಸಿ ಇದನ್ನ ಗಂಭೀರವಾಗಿ ತೆಗೆದುಕೊಂಡ ಅರ್ಜುನ್ ಸರ್ಜಾ ಶ್ರುತಿ ವಿರುದ್ಧ ಕಾನೂನು ಹೋರಾಟಕ್ಕೆ ಮುಂದಾದ್ರು. ಸೈಬರ್ ಕ್ರೈಂ ಪೊಲೀಸ್ ಠಾಣೆಯಲ್ಲಿ ಕೇಸ್ ಹಾಗೂ ಶ್ರುತಿ ವಿರುದ್ಧ ಮಾನನಷ್ಟ ಮೊಕದ್ದಮೆ ದಾಖಲಿಸಿದ್ರು. ನಂತರ ಶ್ರುತಿ ಕೌಂಟರ್ ದೂರು ದಾಖಲಿಸಿದ್ದಾರೆ. ಕೆಲಸ ಮಾಡುವ ವೇಳೆ ಘಟನೆ ನಡೆದಿದೆ, ಯಾವುದೇ ಖಾಸಗಿ ಜಾಗದಲ್ಲಿ ನಡೆದಿಲ್ಲ. ಐಪಿಸಿ ಓದ್ಕೊಂಡು ದೂರು ನೀಡಿದ್ದು ಪ್ರಕರಣ ದಾಖಲಿಸಲು ಸಾಕಷ್ಟು ವಿಳಂಬವಾಗಿದೆ. ಹೀಗಾಗಿ ಅರ್ಜುನ್ ಸರ್ಜಾರನ್ನ ಬಂಧಿಸದಂತೆ ಪೊಲೀಸರಿಗೆ ನಿರ್ದೇಶನಕ್ಕೆ ಮನವಿ ಮಾಡಿದ್ರು. ಇವತ್ತು ಮಾನ್ಯ ಉಚ್ಚ ನ್ಯಾಯಾಲಯ ಇವತ್ತು ಪ್ರಕರಣವನ್ನ ಹಿಯರಿಂಗ್ ತಗೊಂಡಾಗ ಶ್ರುತಿ ಹರಿಹರನ್ ರವರು ಸಲ್ಲಿಸಿರ್ತಕ್ಕಂತಹ ಒಂದು ಕಂಪ್ಲೇಂಟು ಯಾವ ರೀತಿ ಅದು ಕ್ರೋಧಮಯವಾಗಿದೆ, ಯಾವ ರೀತಿ ಅದು ಕಾನೂನಿಗೆ ವಿರುದ್ಧವಾಗಿದೆ, ಯಾವ ರೀತಿ ಅದು ಹಗೆತನದ ಪ್ರತೀಕವಾಗಿದೆ, ಯಾವ ರೀತಿ ಅದು ಸುಳ್ಳಾದಂಥ ಒಂದು ಕಂಪ್ಲೇಂಟ್ ಆಗಿದೆ ಅಂತ ನಿದರ್ಶನ ಪಡಿಸ್ತಕ್ಕಂಥ ಹಲವಾರು ವಿಷಯಗಳನ್ನು ಮಾನ್ಯ ನ್ಯಾಯಾಲಯದ ಮುಂದೆ ಇವತ್ತು ಹೇಳಿದ್ದಾರೆ. ಬಟ್ ಇದರಲ್ಲಿ ಹರಾಸ್ಮೆಂಟ್ ಆಗೋದಿಲ್ಲ, ಇಟ್ಸ್ ಆಲ್ ಕೇಸ್ ಬೇಸ್ಡ್ ಆನ್ ಎವಿಡೆನ್ಸ್. ಸಾಕ್ಷ್ಯಾಧಾರಗಳನ್ನ ಪೊಲೀಸರು ತನಿಖೆ ಮುಂದುವರಿಸಿ ಸಾಕ್ಷ್ಯಾಧಾರಗಳು ಏನಿದೆ ಅದನ್ನು ಕಲೆಕ್ಟ್ ಮಾಡಿ ಅವರು ದೋಷಾರೋಪಣೆ ಪಟ್ಟಿ ಕೋರ್ಟ್ಗೆ ಸಲ್ಲಿಸ್ಬೋದು. ಅದಕ್ಕೆ ಏನು ಅಡ್ಡ ಏನಿಲ್ಲ ಇವತ್ತು ಆದೇಶ. ಈ ವೇಳೆ ಕಬ್ಬನ್ ಪಾರ್ಕ್ ಪೊಲೀಸರ ಪರ ವಾದ ಮಂಡಿಸಿದ ಹೆಚ್ಚುವರಿ ಅಡ್ವೊಕೇಟ್ ಜನರಲ್ ಎಎಸ್ ಪೊನ್ನಣ್ಣ ಇದೊಂದು ಗಂಭೀರ ಪ್ರಕರಣ, ತನಿಖೆ ನಡೀತಾ ಇದೆ, ಹಾಗಾಗಿ ಮಧ್ಯಂತರ ಆದೇಶ ನೀಡದಂತೆ ಮನವಿ ಮಾಡಿದ್ರು. ಮುಂದಿನ ವಿಚಾರಣೆಯವರೆಗೂ ಅರ್ಜುನ್ ಸರ್ಜಾರನ್ನ ಬಂಧಿಸದಂತೆ ಆದೇಶವನ್ನ ಕೊಟ್ಟು 14 ನವೆಂಬರ್ಗೆ ವಿಚಾರಣೆ ಮುಂದೂಡ್ತು. ಆ ಮೂಲಕ ಬಂಧನದ ಭೀತಿ ಎದುರಿಸುತ್ತಿದ್ದ ಅರ್ಜುನ್ ಸರ್ಜಾಗೆ ಹೈಕೋರ್ಟ್ ತಾತ್ಕಾಲಿಕ ರಿಲೀಫ್ ನೀಡಿದೆ. ಕ್ಯಾಮ್ರಾಮ್ಯಾನ್ ಅರ್ಜುನ್ ಜೊತೆ ಜಿ ಮಂಜುನಾಥ್, ಕ್ರೈಂ ಬ್ಯೂರೋ, ಟಿವಿ 5, ಬೆಂಗಳೂರು.